ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 183 ಭರತನು ತನ್ನ ತಾಯಿಯಾದ ಕೈಕೈಯಿಂದ ತಂದೆಯ, ಅಂದರೆ ಭರತ್ ದಶರಥರ ಸಾವಿನ ಸುದ್ದಿಯನ್ನು ಕೇಳ್ತಾರೆ. ಮುಂದೆ ತಾಯಿ ಅವನಿಗೆ ಪದೇ ಪದೇ ಹೇಳ್ತಿರ್ತಾಳೆ, ದುಃಖಿಸಬೇಡ, ನಿನಗಿನ್ನ ಈ ಸಿಂಹಾಸನ ಬಲ್ದು ಬಂದಿದೆ, ಅದ್ರ ಮ್ಯಾಲೆ ಕೂತು ರಾಜ್ಯಭಾರ ಮಾಡಂತಿರ್ತಾಳೆ. ಆ ಕಡೆಗೆ ಅವನು ಹೆಚ್ಚು ಲಕ್ಷ ಇರೋದಿಲ್ಲ. ಅವನಿಗೆ ಒಂದು ತೌಕಿರ್ತದಲ್ಲ, ನನ್ನ ತಂದೆ ಹೇಗೆ ಸತ್ರು, ಅದಕ್ಕೆ ಅವನು ಏನು ಮಾಡ್ತಾನೆ ಲಕ್ಷ್ಮಣ ಇವನು ಭರತ ತಾಯಿಯನ್ನು ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾನೆ. ಅದನ್ನೇ ಮುಂದುವರೆಸಿ ಆದಿಕವಿ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ. ತಂದೆ ಸಾವು, ಸೋದರರ ವನವಾಸ ಸುದ್ದಿ ಭರತನನ್ನು ದುಃಖದ ಪ್ರಪಾತಕ್ಕೆ ತಳ್ಳಿತು. ದುಃಖದ ಕೈಕೈಗೆ ನುಡಿದ. ಕೈಕೈ ಈ ಸಂದರ್ಭದಲ್ಲಿ ಸತ್ಯವನ್ನು ಹೇಳಿರ್ತಾಳೆ. ಕೊನೆಗೆ ಹೇಳಿಬಿಡ್ತಾಳೆ, ಇಲ್ಲಪ್ಪ ನಿಮ್ಮಪ್ಪಗೆ ನಾನೇ ಹೇಳಿದ್ನಿ, ರಾಮನನ್ನು ವನವಾಸ ಕಳಿಸು ಅಂತ ಹೇಳಿ ಆ ಪ್ರಕಾರ ಅವನು ಕಳಿಸಿದ. ಯಾಕೆ ಕಳಿಸಿದಪ್ಪ ಅಂದರೆ ನಿನಗೆ ನಾ ಪಟ್ಟಕಟ್ಟಬೇಕಾಗಿತ್ತು. ರಾವಣ ಪಟ್ಟಕಟ್ಟಾಗಿ ನಿಂತಿದ್ದವ, ಅದಕ್ಕೆ ರಾವಣ ವನವಾಸ ಕಳಿಸಿ ನಿನಗೆ ಪಟ್ಟಕಟ್ಟುವ ಸಲುವಾಗಿ ಇದೆಲ್ಲ ಮಾಡಿದ್ದೇನೆ. ಮತ್ತು ದಶರಥ ರಾಮನ ಅಗಲಿಕೆಯಿಂದ ಅವ ಪ್ರಾಣ ತ್ಯಾಗ ಮಾಡಿದ, ಸತ್ ತೀರ್ಕೊಂಡು ಹೋದ. ಅವು ತೀರ್ಕೊಳ್ಳೋ ಕಾಲಕ್ಕೂ ಅವನು ರಾಮ ಲಕ್ಷ್ಮಣದ ಅಷ್ಟೇ ಹೆಸರು ತೊಗೊಂಡ. ಈ ರೀತಿಯೂ ಅವರು ಕೈಕೈ ಮಗನಿಗೆ ಹೇಳಿರ್ತಾಳೆ. ಅವಾಗ ತಾಯಿ ಮಾತುಗಳನ್ನು ಕೇಳಿಕೊಂಡು ತಂದೆ ಸಾವಿನ ಸುದ್ದಿ, ಅನ್ನ ವನವಾಸಕ್ಕೆ ಹೋಗಿದ್ದ ಎಲ್ಲ ಸುದ್ದಿಗಳು ಏನು ಮಾಡ್ತಾವನ, ಭರತನನ್ನು ಮತ್ತಷ್ಟು ದುಃಖದ ಪ್ರಪಾತಕ್ಕೆ ತಳ್ತಾವ. ದುಃಖದಿಂದ ಭರತ ಕೈಕೈಗೆ ಹೇಳ್ತಾನೆ, ತಂದೆ ಸೋದರರಿಲ್ಲದ ರಾಜ್ಯ ನನಗೇಕೆ ಬೇಕು, ಏನು ಮಾಡಿದಮ್ಮ ನೀನು, ಇತ್ತ ನನ್ನ ಅಪ್ಪೂ ಇಲ್ಲ, ಇತ್ತ ನನ್ನ ಇಬ್ಬರು ಅನ್ನೋ ಇವರೂ ಇಲ್ಲ, ಅಣ್ಣ ಮತ್ತು ಒಬ್ಬ ತಮ್ಮ ಇಲ್ಲ, ಈ ಅಂತಮ್ರು ಇಲ್ಲದಂಥ ರಾಜ್ಯ, ತಂದೆ ಇಲ್ಲದಂಥ ರಾಜ್ಯ ತೊಗೊಂಡು ನಾ ಏನು ಮಾಡಲಿ ನೋಡ್ರಿ. ಅವನದು ಮನಸ್ಸು ಹೇಗಿತ್ತು, ತಿಳುವಳಿಕೆ ಆಗಿದೆ ನೋಡಿ. ಇವತ್ತು ನಾವು ಹಾಗೆ ಮಾಡೋದಿಲ್ಲ, ಏನು ಸಿಗ್ತೈತಿ ನಮಗೆ ಸಿಗಲ್ಲ ಅಂತ ಹೇಳ್ತೀನಿ. ಸತ್ಯ ಇಲ್ಲದಂಥ ರಾಜ್ಯ, ಭ್ರಷ್ಟಾಚಾರದಿಂದ ತುಂಬಿದಂಥ ರಾಜ್ಯ, ಈ ಆಡಳಿತದಲ್ಲಿ ನಾ ಹೇಗೆ ಮುಂದುವರಿಲಪ್ಪ, ನಾ ಬ್ಯಾಡ್ ಅನ್ನುವಂಥ ಮಂದಿ ಇಲ್ಲ ಇಲ್ಲ, ಇನ್ನಷ್ಟು ಭ್ರಷ್ಟಾಚಾರ ಆಗಲಿ, ನನಗೆ ಸಿಗಿ ಏನೋ ಜಗತ್ತು ಹಾಳಾಗಿ ಹೋಗೋತೆಕ್ಕೆ, ದೇಶ ಹಾಳಾಗಿ ಹೋಗೋತೆಕ್ಕೆ, ರಾಜ್ಯ ಹಾಳಾಗಿ ಹೋಗೋತೆಕ್ಕೆ, ನನಗೆ ಅಧಿಕಾರ ಬೇಕು ಅನ್ನುವಂಥ ಸೋಷಿಯಲ್ ಸೈಕಾಲಜಿ ಈಗ ಬೆಳೀತಾ, ಈಗ ನೋಡ್ತಾ ಇದ್ದೇನೆ. ಇವತ್ತಿನ ನಮ್ಮ ದೇಶದ, ನಮ್ಮ ರಾಜ್ಯದ ರಾಜಕೀಯ ವಾತಾವರಣದಲ್ಲಿ ಈ ಆಳುವವ್ರದ್ದು ಹೇಳ್ತೇನೆ, ಆಳುವವರಿಗೆ ಸಂಬಂಧಪಟ್ಟದ್ದು ಇದೆ. ಆಳುವವರು ರಾಜ್ಯವನ್ನು ಚೆನ್ನಾಗಿ ಆಳಬೇಕು, ಅಭಿವೃದ್ಧಿ ತೊಗೊಂಡು ಹೋಗಬೇಕು, ರಾಜ್ಯದ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗಬೇಕು, ದೇಶದ ಸಂಪತ್ತನ್ನು ರಕ್ಷಣೆ ಮಾಡ್ಕೊಂಡು ಹೋಗಬೇಕು, ಈ ಒಂದು ವಿಚಾರದಿಂದ ಆಳೋದಿಲ್ಲ ಅವ್ರೆ. ನನಗೆ ಅಧಿಕಾರ ಬರಲಿ, ನನಗೆ ಏನೇನು ಸಾಧ್ಯ ಆಗ್ತೈತೆ ಅಷ್ಟೆಲ್ಲ ನಾನು ದೋಚ್ಕೊಂಡು ಹೋಗೋದು. ಹಿಂದಿನವರು ಆಳ್ತಿದ್ರು ಜನರ ಸುಖಕ್ಕಾಗಿ, ಹಿಂದಿನವರು ಆಳೋದು ಸ್ವಸುಖಕ್ಕಾಗಿ. ತಾನು ಅಗರ್ಭ ಶ್ರೀಮಂತನಾಗಿ ಮೆರಿಬೇಕು, ಎಲ್ಲ ಅಧಿಕಾರ ತನ್ನ ಕೈಯಾಗಿ ಕೇಂದ್ರೀಕೃತ ಇರಬೇಕು, ಸರ್ಕಾರದ ಎಲ್ಲ ಇಲಾಖೆಗಳು ಎಲ್ಲ ಅಧಿಕಾರಿಗಳು ತನ್ನ ಗುಲಾಮರಂತೆ ವರ್ತಿಸಬೇಕು, ತಾನು ಹಿಡಿದನ್ನು ಕೇಳಬೇಕು ಅನ್ನೋಂಥ ಸೋಷಿಯಲ್ ಸೈಕಾಲಜಿ ಇವತ್ತಿನ ನಾಯಕರಲ್ಲಿ ಇದೆ. ಇದು 100% ಸತ್ಯನೇ ಇದೆ. ಇವತ್ತು ನೀವು ಅದೇ ಒಂದು ವಾತಾವರಣದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೇವೆ, ಕೇಳಿ ನೋಡ್ತಾ ಇದ್ದೇವೆ, ಈ ನಿತ್ಯ ನೋಡ್ತಿರ್ತೀವಿ ನಾವು. ಇಲ್ಲಿ ಆಗ ಹಂಗಿರ ಭರತಂದು ಹಂಗಿರಾಕಿಲ್ಲ, ಯಾರೂ ಇಲ್ಲಂದ್ರೆ ಇನ್ನು ಯಾವ ಸುಖಕ್ಕಾಗಿ ಇಲ್ಲಿ ಇರಲಿ, ಯಾವ ಸುಖಕ್ಕಾಗಿನೇ ಆಳಲಿ, ಅದಕ್ಕೆ ಅವನು ಹೇಳ್ತಾ ತಂದೆ ಸೋದರರಿಂದ ರಾಜ್ಯ, ಈ ರಾಜ್ಯ ನನಗೆ ಆಗಬೇಕಮ್ಮ ಅಂತ ಪ್ರಶ್ನೆ ಮಾಡ್ತಾನೆ. ಗಾಯದ ಮೇಲೆ ಉಪ್ಪು ಸುರಿದಂತೆ ಒಂದೊಂದಾಗಿ ದುರಂತಗಳನ್ನು ಆಹ್ವಾನಿಸಿರುವಿ. ತಾಯಿ ಹೇಳ್ತಾನೆ, ನೋಡಮ್ಮ ನೀ ಏನು ಮಾಡಿದ್ವಿ ಅಂದರೆ ಗಾಯದ ಮ್ಯಾಗ ಉಪ್ಪು ಸುರಿವಿದೆಯಾ ನೀನು? ಮೊದಲ ಗಾಯ ಇರ್ತದೆ, ಉರಿದಿರ್ತದೆ, ಅದ್ರ ಮ್ಯಾಗ ಮತ್ತಷ್ಟು ಉಪ್ಪು ಹಾಕಿರೋ ಪರಿಸ್ಥಿತಿ ಏನಾಗ್ತದೆ? ನೀ ಏನು ಮಾಡಿದೆಯಾ? ಒಂದೊಂದು ದುಃಖಗಳನ್ನು ಮೈ ಮ್ಯಾಗ ಹೇಳ್ಕೊಂಡು ಬಿಟ್ಟಿಯಾ ನೀ? ದುರ್ಘಟನೆಗಳನ್ನು ನೀನೇ, ದುರ್ಘಟನೆಗಳಲ್ಲಿ ಘಟಿಸಲಿಕ್ಕೆ ಕಾರಣ, ಇಂಥ ವಾತಾವರಣ ನೆಲೆಸಲಿಕ್ಕೆ ಕಾರಣ ನೀನೇ ಅಂತ ತಾಯಿಗೆ ಹೇಳ್ತಾನೆ. ವಿನಾಶದ ಕತ್ತಲೆ, ವಂಶದ ನಾಶಕ್ಕಾಗಿ ನಿನ್ನಂಥ ಇದ್ದಲನ್ನು ತನ್ನ ಹೃದಯದಿಂದ ಅಪ್ಪಿಕೊಂಡು ನನ್ನ ತಂದೆಗೆ ಗೊತ್ತಾಗಲಿಲ್ಲವೇ? ನಮ್ಮಪ್ಪ ನೀನು ಭಾಳ ಪ್ರೀತಿ ಮಾಡ್ತಿದ್ದ, ಆದರೆ ನೀನು ಅವನಿಗೆ ಇದ್ದಲು
ಬೆಂಕಿ ಕೆಂಡ್ ಅಂತ ನಮ್ಮಪ್ಪ ಗೊತ್ತಾಗಲಿಲ್ಲ. ನೀ ಬೆಂಕಿ ಕೆಂಡ್ ಅಂತ ಅವ ತಿಳಿದಿಲ್ಲ. ನಿನ್ನ ಅವ ಪ್ರೀತಿಯಿಂದ ತನ್ನ ಹೃದಯಕ್ಕೆ ಹತ್ಕೊಂಡು, ಆದರೆ ನೀ ಏನು ಮಾಡಿದ್ವಿ, ಬೆಂಕಿ ಕೆಂಡ ನಿನ್ನ ಸೌರ ಸ್ವಭಾವ ಏನಿತ್ತಲ್ಲ, ನಮ್ಮಪ್ಪನ ಹೃದಯವನ್ನು ಸುಟ್ಟು ಹಾಕಿತ್ತು. ನಮ್ಮಪ್ಪ ಗೊತ್ತಾಗಲಿ ನೀ ಎಂತ ಹಾಕಿದೆ ಅನ್ನೋದು ಗೊತ್ತಾಗಲಿಲ್ಲ. ತಾವನು ಮಾತ್ರ ನಿನ್ನ ಮ್ಯಾಗೆ ವಿಶ್ವಾಸ ಇಟ್ಟುಕೊಂಡು ಪ್ರೀತಿಯಿಂದ ನಿನ್ನ ಭಾಳ ಅವನ ನಿನಗೆ ಇದು ಮಾಡ್ತಿದ್ದ, ಗೌರವ ಕೊಡ್ತಿದ್ದ, ನೀ ಅದರ ದುರುಪಯೋಗ ತೊಗೊಂಡ್ಬಿಟ್ಟಲ್ಲಮ್ಮ ಅಂಥೇಳಿ ಭರತ ತಾಯಿಗೆ ಹೇಳ್ತಾನೆ. ಓ ಪಾಪದರ್ಶಿನಿ ನೋಡಿ, ಎಲ್ಲಿ ಕಠೋರ ಶಬ್ದಗಳನ್ನು ಬಳಸಾಕಿಡ್ತಾನೆ, ತಾಯಿಯನ್ನು ತೆಗಳಾಕಿ ಹಿಡಿತಾನೆ. ನಾವು ನೋಡಿ, ಅಪರಾಧಿ ಯಾರೇ ಆಗಿರಲಿ, ಅಪರಾಧಿ ಅಂತಲೇ ನೋಡಬೇಕು. ಅವರು ನಮ್ಮ ಸಂಬಂಧಿಕರಿದ್ದಾರಂದ್ರೆ ಅವ್ರನ್ನ ಬಿಡಿಸೋಕೆ ಹೋಗಕ್ಕೆ ಹೋಗಬಾರ್ದು. ತಪ್ಪು ಮಾಡಿದ್ದಂದ್ರೆ ಅವನು ತಪ್ಪು ಮಾಡಿಕೊಂಡು ಪ್ರಾಶ್ಚಾತ್ತಾಪ ಪಡ್ಕೊಂಡು ಪ್ರಾಶ್ಚಿತ್ ಮಾಡಿಕೊಂಡು ಸುಧಾರಿಸುವಂಥ ಲಕ್ಷಣಗಳಿದ್ದರೆ ಅವರಿಗೆ ನಾವು ಎಕ್ಸ್ಕ್ಯೂಸ್ ಮಾಡೋಕ್ಕೇನು ಅಡ್ಡಿಯಿಲ್ಲ. ದಂಡಶಾಸ್ತ್ರನೂ ಅದೇ ಹೇಳ್ತಿದೆ, ಪ್ರಾಶ್ಚಿತ್ ಆಗಬೇಕು. ಈಗ ಜೈಲಿಗೆ ಯಾಕೆ ಕಳಿಸ್ತಾರಂದರೆ, ಆ ಜೈಲಿನಾಗ ಹೋದ ನಂತರ ಅವ್ನು ಪ್ರಾಶ್ಚಿತ್ ನಾ ಮಾಡಿದ ತಪ್ಪದ ಬಗ್ಗೆ ಪ್ರಾಶ್ಚಿತ್ ಮಾಡ್ಕೊಳ್ಳೋಸಲ ಕಳಿಸಿರ್ತಾರಲ್ಲಿ. ಹಾಂ, ಅಲ್ಲಿ ಅವ ಪ್ರಾಶ್ಚಿತ್ ಮಾಡ್ಕೊಳ್ಳಿಲ್ಲ, ಜೈಲಿಂದ ಬಂದು ಮತ್ತೆ ಅದನ್ನೇ ಕಾಯಕವನ್ನು ಮುಂದುವರ್ಸ್ಕೊಂಡು ಹೊಂಟಂದ್ರೆ ಏನು ಅವು ಎಂದು ಸುಧಾರಿಸೋದಿಲ್ಲ ಅವರು. ಮತ್ತು ಅವ್ರಿಗೆ ಏನಾಗ್ತಿದಲ್ಲ, ದಂಡಶಾಸ್ತ್ರ ಪ್ರಕಾರ ಮರಣದಂಡನೆ ಒಂದೇ. ಯಾಕಂದರೆ ಉಪದ್ರವಿ ಆಗಿಬಿಡ್ತಾರೆ ಸಮಾಜಕ್ಕೆ, ಇದಕ್ಕೆ ಉಪದ್ರವಿ ಆದಾಗ ಮರಣದಂಡನೆ ಅದು ಫೈನಲ್ ಇರ್ತದೆ. ದಂಡಶಾಸ್ತ್ರ ಹೇಳ್ತಾರೆ ಹಿಂದಿನ ಇವತ್ತಿನ ದಂಡಶಾಸ್ತ್ರಗಳೇ ಬೇರೆ. ಇವತ್ತಿನ ದಂಡಶಾಸ್ತ್ರ ನಾವು ನೋಡ್ತಾ ಇದ್ದೇವೆ, ಈ ಪ್ರತಿಯೊಂದು ಕೆಳಗಿನ ನ್ಯಾಯಾಲಯದಿಂದ ಹಿಡ್ಕೊ ಸುಪ್ರೀಂ ಕೋರ್ಟ್ ತನಕ ನ್ಯಾಯಾಲಯಗಳನ್ನು ನೋಡಿದಾಗ ಒಂದೇ ವಿಷಯದ ಮೇಲೆ ಒಂದೇ ನೇಚರ್ ಆಫ್ ಕೇಸ್ ಇರ್ತದೆ. ವಿಭಿನ್ನ ಇವು ಬಂದು ತೀರ್ಪುಗಳು ಬಂದು ಬಿಡ್ತಾವೆ. ಈಗಿನ ದಂಡಶಾಸ್ತ್ರನೇ ಬೇರೆ ಇದೆ, ನ್ಯಾಯಶಾಸ್ತ್ರನೇ ಬೇರೆ ಇದೆ. ಮುಂದೆ ಅವನು ಹೇಳ್ತಾನೆ, ತಾಯಿಗೆ ಪಾಪಿ ದರ್ಶಿನಿ ಅಂತ ಕರೀತಾನೆ. ಮಹಾಪಾಪಿ, ನಿನ್ನ ಅಜ್ಞಾನ ನನ್ನ ತಂದೆ ಸಾವಿಗೆ ಕಾರಣವಾಯಿತು. ನೀ ಒಂದು ಅಜ್ಞಾನ ಮಾಡಿದೆಯಾ ನೀನು, ಇದು ನಿನ್ನ ಅಜ್ಞಾನ. ರಾಮನನ್ನೇ ವನವಾಸಕ್ಕೆ ಕಳಿಸಿ ಅಂತ ಅಪ್ಪನಿಂದ ಆದೇಶ ಮಾಡಿಸಿದೆ ಅಂದರೆ ನಮ್ಮಪ್ಪನ ಜೀವ ನೀನೋ ತೆಗೆದ್ದಿ. ಯಾಕಂದರೆ ಅವ ಪ್ರಾಣ, ರಾಮನೇ ಪ್ರಾಣ. ಒಂದು ರಾಮನ ಅರಣ್ಯ ಕಟ್ಟಿಬಿಟ್ಟ ನಂತರ ಮತ್ತು ನಾವು ಉಳಿತೇನೆ ಹೆಂಗೆ, ದಶರಥನ ಸಾವಿಗೆ ನೀನ ಕಾರಣ ಆದ್ಯಾ ಅಂತ ಹೇಳ್ತಾನೆ. ಇಕ್ಷವಾಕುಕುಲ ಅದರ ಸಂತೋಷ ವಿನಾಶಕ್ಕೆ ನೀನೇ ಕಾರಣ. ಇಲ್ಲಿ ತನಕ ಇಕ್ಷವಾಕು ವಂಶ ಎಲ್ಲ ಅವರು ಸಂಬಂಧಿಕರು ಎಷ್ಟು ಸುಖವಾಗಿದ್ದರು, ಎಷ್ಟು ನಗತಾ ಇದ್ದರು, ಅವ್ರದ್ದೆಲ್ಲ ನಗು ಇವತ್ತು ಹೋಗುತ್ತದೆ. ಅವರೆಲ್ಲರೂ ದುಃಖಕ್ಕೆ ತಳಿಬಿಟ್ಟಿಯ, ಅಶ್ವಂತ ಸಂತೋಷದಿಂದ ಬೀಳುವಂತಾಗಾಯಿತು. ಆ ಅಸಂತೋಷಕ್ಕೂ ಆ ಕುಲದ ನಾಶಕ್ಕೂ ನೀನೇ ಕಾರಣ ಇದೆಯಾ ಅಂಥೇಳಿ ತಾಯಿಗೆ ಅವ ಇದು ಮಾಡ್ತಾನೆ, ತೆಗೆದಿರ್ತಾನೆ ತಾಯಿನ. ದುಃಖ ತಪ್ತ ಕೌಶಲ್ಯ ಸುಮಿತ್ರ, ನಿನ್ನೊಂದಿಗೆ ಇರೋದು ಇನ್ನು ಮುಂದೆ ಸ್ವತಃ ಗಂಡನ ಬಲಿ ತಗೊಂಡಂಥ ಹೆಣ್ಣು ನೀನು, ಇನ್ನು ಅವರಿಬ್ಬರು ನಮ್ಮ ತಾಯಿ ಅಂದರೆ ನಿನ್ನ ಕೂಡ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀ ಏನಾಗಿಬಿಟ್ಟಿಗೆ ಒಂಟಿ ಆಗಿಬಿಟ್ಟಿನಿ. ನನ್ನ ಏನು ನನ್ನ ತಾಯಿಗಳು ಇದ್ದಾರಲ್ಲ 350 ಜನ ತಾಯಿ ಅಂದರೆ ನೀನು ಹಿಡ್ಕೊಂಡು ಉಳಿಕಿದವರು ಯಾರೂ ನಿನ್ನನ್ನು ಬಯಸೋದಿಲ್ಲ. ಯಾಕಂದರೆ ಸ್ವತಃ ನೀನೇ ಗಂಡನ ಪತಿಯ ಸಾವನ್ನು ನೀನೇ ಇನ್ವೈಟ್ ಮಾಡ್ಕೊಂಡಿಯಾ, ನೀನೇ ವಿಧುವೆ ಆಗಿದೆಯಾ. ನಾ ವಿಧುವ ಆಗ್ತಾನಂತ ನಿನ್ಗೆ ತಿಳುವಳಿಕೆ ಬರಲಿಲ್ಲ, ಎಲ್ಲರೂ ವಿಧುವ ಮಾಡೋಕ್ಕೆ ಹೋಗಿ ಸದ್ಯಕ್ಕೆ ನೀನು ವಿಧುವ ಆದಿಲ್ಲ, ಮಹಾಪಾಪ ಮಾಡಿದೆ ಅಂಥೇಳಿ ತಾಯಿಗೆ ಹೇಳ್ತಾನೆ. ರಾಮನ ವಾತ್ಸಲ್ಯವನ್ನು ಕಳ್ಕೊಂಡೆ ನಾನು ಕೂಡ. ಏನಾಯಿತೋ, ರಾಮ ಇಲ್ಲಿಲ್ಲ ವನವಾಸದಾಗಂದ್ರೆ ರಾಮನ ವಾತ್ಸಲ್ಯವನ್ನು ನಾನು ಕೂಡ ಕಳ್ಕೊಂಡೆ. ನಿನ್ನನ್ನು ಸಹೋದರಿ ಎಂದು ನಂಬಿದ್ದ ಕೌಶಲ್ಯಳಿಗೆ ಮೋಸವೇ. ನಾರಿನ ಬಟ್ಟೆಯಲ್ಲಿ ರಾಮವನವಾಸಕ್ಕೆ ಹೋದರೂ ನಿನಗೆ ದುಃಖವಿಲ್ಲವೇ. ನೀ ಯಾರಿಗೆ ಮೋಸ ಮಾಡಿದಂದ್ರೆ, ನಿನ್ನ ಸಣ್ಣ ತಂಗಿಗತೆ ನೋಡ್ಕೊಂಡು ಹೋಗ್ತಿದ್ದಳು ಕೌಶಲ್ಯ, ಅಷ್ಟು ನಿನ್ನ ಮ್ಯಾಗೆ ನಂಬಿಕೆ ಇತ್ತು, ಅಷ್ಟು ಪ್ರೀತಿ ಇತ್ತು. ಆಕೆದ ಆಕೆಗೆ ನೀನು ಮೋಸ ಮಾಡಿಬಿಟ್ಟಲ್ಲಮ್ಮ, ಆಕೆಯ ಪ್ರೀತಿಯ ನಂಬಿಕೆನ ಕಳ್ಕೊಂಡು ಬಿಟ್ಟಿ ನೀನು. ಅಷ್ಟೇ ಅಲ್ಲ, ರಾಮನನ್ನು ಅದು ನಾರಿನ ಬಟ್ಟೆಯಲ್ಲಿ ವನವಾಸಕ್ಕೆ ಕಳಿಸಿದ. ರಾಮ ಹೋಗುವ ಕಾಲಕ್ಕೆ ನಿನಗೆ ದುಃಖ ಆಗಲಿಲ್ಲವ, ಯಾಕಂದರೆ ನಿನ್ನ ಮಡಿಲಲ್ಲಿ ಬೆಳೆದಂಥ ರಾಮ, ನೀನೇ ಅವನಿಗೆ ಊಟ ಅದು ಎಲ್ಲ ದೊಡ್ಡವನು ಮಾಡಿದೆಯಾ, ನಿನ್ನ ಅಗದಿ ಪ್ರೀತಿ ಕಣ್ಮನೆ ರಾಮ, ಅವನ ಅರಣ್ಯ ಕಳಿಸೋ ಕಾಲಕ್ಕೆ ನಿನ್ನ ದುಃಖ ಆಗಲಿಲ್ಲವ ಅಂಥೇಳಿ ಭರತ ತಾಯಿಯನ್ನು ಪ್ರಶ್ನಿಸುತ್ತಾನೆ. ಓ ಲೋಭಿ ಸ್ತ್ರೀ, ಅವ್ರು ಹೇಳ್ತಾನೆ, ಏನವ ಎಷ್ಟು ಲೋಭಿ ಇದೆಯಮ್ಮ ನೀನು, ಆಶೆ ಹುಡುಗಿದೆಯಾ ನೀನು. ಓ ಲೋಭಿ ಸ್ತ್ರೀ, ರಾಮನಲ್ಲಿಯ ನನ್ನ ಶ್ರದ್ಧೆ ನಿನಗೆ ಅರ್ಥವಾಗುವುದೇ. ನಾನು ರಾಮನಲ್ಲಿ ಎಷ್ಟು ನನ್ನ ಶ್ರದ್ಧೆ ಇದೆ, ರಾಮನಲ್ಲಿ ನನ್ನ ಭಕ್ತಿ ಎಷ್ಟಿದೆ, ಸಹೋದರ ಭಕ್ತಿ ಎಷ್ಟಿದೆ, ಅದು ನಿನಗೆ ಅರ್ಥ ಆಗಿಲ್ಲಮ್ಮ. ನಿನಗೆ ಅರ್ಥ ಆಗಿದೆ, ಅರ್ಥ ಆಗಿದ್ರೆ ಕೆಲಸ ಮಾಡ್ತಿದ್ದಿಲ್ಲ. ನಾ ರಾಮನನ್ನು ಎಷ್ಟು ಮೆಚ್ಚೇನೆ, ರಾಮನ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ನಮ್ಮಿಬ್ಬರು ಸಹೋದರ ಮಧ್ಯ ಈ ವಾತ್ಸಲ್ಯವನ್ನು, ಪ್ರೇಮವನ್ನು, ವಿಶ್ವಾಸವನ್ನು ನೀನು ತಿಳ್ಕೊಂಡಿದ್ದೆ ಅಂದರೆ ಈ ಕೆಟ್ಟ ಕೆಲಸಕ್ಕೆ ನೀ ಕೈ ಹಾಕ್ತಿರಕ್ಕಿಲ್ಲ ಅಂತ ಹೇಳ್ತಾನೆ. ಸಿಂಹಾಸನಕ್ಕಾಗಿ ಎಂತಹ ಪಾಪ ದುರಂತ ತಂದಿಟ್ಟೆಯಾ ಅಂತ ಕೇಳಿ, ಮಾ ಏನು ಕೆಟ್ಟ ಕೆಲಸ ಮಾಡಿದೆ,
ನನಗೆ ಸಿಂಹಾಸನ ಕೊಡಿಸೋ ಸಲುವಾಗಿ ಪಾಪ ಕೆಲಸ ಮಾಡಿದೆ ನೀನು, ಎಂಥ ದುರಂತ ಈ ರಾಜ್ಯಕ್ಕೆ ತಂದು ಬಿಟ್ಟು, ನೀನು ಮನೆತನಕ್ಕೂ ದುರಂತ ತಂದೆಯ, ರಾಜ್ಯಕ್ಕೂ ದುರಂತ ತಂದೆ ಅಂಥೇಳಿ ತಾಯಿಯನ್ನು ಸಿಟ್ಟಿನಿಂದ ಏನು ಮಾಡ್ತಾನೆ, ತೆಗಳ್ತಾನೆ. ಸಿಂಹದಂಥ ರಾಮ ಲಕ್ಷ್ಮಣರಿಲ್ಲದೆ ರಾಜ್ಯ ವಾಳಲು ನನಗೆ ಸಾಧ್ಯವೇ? ಸಿಂಹದಂಗದಾರ ನನ್ನ ಇಬ್ಬರು, ಅವನ ಒಬ್ಬ ತಮ್ಮ ಒಬ್ಬ ಅಣ್ಣ, ರಾಮ ಅಣ್ಣ ಲಕ್ಷ್ಮಣ ತಮ್ಮ. ಅಂತಹ ಒಂದು ಸಿಂಹದಂಥ ಇರುವಂಥ ಒಂದು ಸಹೋದರ ನನ್ನನ್ನು ಕಳ್ಕೊಂಡು ನನಗೆ ರಾಜ್ಯ ಆಳೋಕ್ಕಾಗ್ತಿದ್ದೇನಾ ಅಂತ ಪ್ರಶ್ನೆ ಮಾಡ್ತಾನೆ. ಅಂದರೆ ರಾಮನಿಲ್ಲದೆ ನನಗೆ ರಾಜ್ಯ ಆಳೋಕ್ಕೆ ಸಾಧ್ಯನೇ ಇಲ್ಲ, ನೀನು ಇದನ್ನು ತಿಳಿಲಿಲ್ಲ ನಿನಗೆ ಅಂತ ತಾಯಿ ಕೇಳ್ತಾನೆ. ಮೇರು ಪರ್ವತದಂಥ ತಂದೆ ಇಲ್ಲದೆ ಈ ರಾಜ್ಯಭಾರ ಸಾಧ್ಯವೇ? ನಮ್ಮಪ್ಪ ನಮಗೆಲ್ಲರೂ ಏನಿದ್ದಪ್ಪ ದೊಡ್ಡ ಗುಡ್ಡ ಇದ್ದಂಗೆ ಹಳ್ಳ್ಯಾಗ ಹೇಳ್ತಿರ್ತಾರೆ ನೋಡ್ರಿ, ಅಪ್ಪ ಏನಿದ್ದಪ್ಪ ಅಂದರೆ ನಮ್ಮ ಹಿಂದೆ ಒಂದು ದೊಡ್ಡ ಗುಡ್ಡ ಇದ್ದಂಗಿದ್ದ ಅಂದರೆ ಗ್ರಾಮೀಣ ಭಾಷೆದಾಗ ಹೇಳ್ತಾರೆ. ಇಲ್ಲಿ ಏನಂತಾನೆ, ಅವ ಮೇರು ಪರ್ವತಗತೆ ಇದ್ದ, ಎಲ್ಲ ನಮಗೆ ರಕ್ಷಣೆ ಕೊಡ್ತಿದ್ದವ. ಹಿಂದೆ ದೊಡ್ಡ ಪರ್ವತ ಇತ್ತಪ್ಪ ಅಂದ್ರೆ ಆ ಗಾಳಿಯಿಂದ ಚಳಿಯಿಂದ ಮಳೆಯಿಂದ ಈ ಹಿಮಾಲಯ ಪರ್ವತ ಇತ್ತು ನೋಡ್ರಿ, ಈ ಕಡೆ ನಮ್ಮ ದಕ್ಷಿಣದವರಿಗೆ ಹಿಮಾಲಯ ಪರ್ವತ ನಮಗೆ ರಕ್ಷಣೆ ಕೊಡ್ತಿದೆ ಆ ಕಡೆ ಬರುವಂತಕ್ಕಂಥ ಚಳಿಗಳನ್ನು. ಹಂಗೆ ದಶರಥ ಏನಿದ್ದ ನಮ್ಮೆಲ್ಲರ ಪಾಲಿಗೆ ಒಂದು ದೊಡ್ಡ ಪರ್ವತ ಇದ್ದಂಗಿದ್ದು ನಮಗೆಲ್ಲ ಆಶ್ರಯ ಕೊಟ್ಟಿದ್ದ, ಆ ಆಶ್ರಯನ ಕಳ್ಕೊಂಡು ಬಿಟ್ಟೀವಲ್ಲ ನಾವು, ಅದು ಕಳಿವಂಗೆ ಮಾಡಿಬಿಟ್ಟಲ್ಲ ಅಂಥೇಳಿ ತಾಯಿಯನ್ನು ತೆಗೆಳ್ತಾನೆ. ಇನ್ನು ಅಂತಹ ತಂದೆ ಪರ್ವತ ಇಲ್ಲ ಆಶ್ರಯ ಇಲ್ಲದಂಥ ರಾಜ್ಯವನ್ನು ನನಗೆ ಆಳಲಿಕ್ಕೆ ಸಾಧ್ಯವೇ, ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯವೇ ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ದೈತಾಕಾರದ ಎತ್ತುಗಳು ಎಳೆಯುವ ಬಂಡಿಯನ್ನು ಯುವ ಎತ್ತು ಎಳೆಯಲು ಸಾಧ್ಯವೇ? ಇಲ್ಲಿ ಇನ್ನೂ ಮತ್ತು ಅಲಂಕಾರ ಬರ್ತಿದೆ. ದೈತಾಕಾರ ಅಪ್ಪನ ಮತ್ತು ರಾಮನನ್ನು ಒಂದು ದೈತ ಎತ್ತುಗಳಿಗೆ ಹೋಲಿಸ್ತಾರೆ. ಈ ಸದೃಢವಾದ ಎತ್ತರವಾದಂಥ ಹೆಚ್ಚು ಕಡಿಮೆ ನಮ್ಮ ಕೃಷ್ಣಾತೀರದ ಎತ್ತುಗಳಿರ್ತಾವೆ, ಭಾಳ ಚಲೋ ಇರ್ತಾವೆ. ಮನುಷ್ಯ ಏನು ಆರಾರು ಏಳು ಪುಟ್ಟಕ್ಕ ಎತ್ತರು ಇರ್ತಾವೆ, ದೈತಾಕಾರರಿರ್ತಾವೆ. ಅಂಥ ಎತ್ತುಗಳು ಎಳೆಯುವ ಬಂಡಿ, ಆ ಬಂಡಿಯನ್ನು ನನ್ನಂಥ ಯುವ ಎತ್ತುಗಳು ಆ ಮಟ್ಟಕ್ಕೆ ನಾ ಬೆಳೆದಿಲ್ಲ, ನನಗೆ ಅದನ್ನು ಆ ರಾಜ್ಯಭಾರ ಆಡಲಿಕ್ಕೆ ಆ ಹೇಳಲಿಕ್ಕೆ ಸಾಧ್ಯದೇನೆ? ಆ ಬಂಡಿ ಹೇಳಲಿಕ್ಕೆ ಅಂದರೆ ಆ ಭಾರವನ್ನು ಹೊರಲಿಕ್ಕೆ ನನಗೆ ಸಾಧ್ಯದೇನೆ, ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯದೇನೆ ಅಂತ ತಾಯಿಯನ್ನು ಪ್ರಶ್ನೆ ಮಾಡ್ತಾನೆ. ನಾನು ರಾಜನಾದರೂ ನಿನ್ನಂಥ ಲೋಭಿ ಸ್ತ್ರೀಯರ ಬಯಕೆಗಳನ್ನು ಈಡೇರಿಸಲು ಸಾಧ್ಯವಿಲ್ಲ. ಮತ್ತೊಂದು ಹೇಳ್ತಾನೆ, ಒಂದೊಳೆ ಅನಿವಾರ್ಯತೆಯಿಂದ ನನಗೆ ಒಂದೊಳೆ ನನ್ನ ರಾಜ ಆದ್ನೆ ಅಂದರೆ ಒಂದು ತಿಳ್ಕೊಂಡು ಬಿಡವ, ನೀನು ಲೋಭಿ ಇದೆಯಾ, ನಿನ್ನ ಯಾವ ಆಶೆಯು ನಿನ್ನ ಯಾವ ಬಯಕೆಯನ್ನು ಈಡೇರಿಸುವುದಿಲ್ಲ ನಾನು. ನೀ ಅಂದರೆ ನನ್ನ ರಾಜ ಮಾಡಿಕೊಂಡ ನಿನ್ನ ಬೈಕ್ಗಳನ್ನು ಈಡೇರಿಸ್ಕೊಳಕ್ಕೆ ನೀ ಏನರ ಪ್ರಯತ್ನ ಮಾಡಿದ್ರೆ ಮರೆತು ಬಿಡೋದನ್ನು, ಅದು ಎಂದೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಓ ದುಷ್ಟಳೆ, ನಮ್ಮ ಪೂರ್ವಜರು ಯೋಚಿಸಿದ ಯೋಜನೆ ನಿನ್ನಲ್ಲಿ ಹೇಗೆ ಬಂತು? ನಮ್ಮ ಪೂರ್ವಜರು ಯೋಚಿಸದ ಯೋಚನೆ ನಿನ್ನಗೆ ಹೇಗೆ ಬಂತು? ನಮ್ಮ ಪೂರ್ವಜರ ಇತಿಹಾಸ ನೋಡಿದಾಗ ಮಾರೀಚಿನಿಂದ ಹಿಡ್ಕೊಂಡು ದಶರಥರವರೆಗೆ ನೋಡಿದಾಗ ಇದೇನು ರಾಮನವರಿಗೆ ಅಂದರೆ 63 ತಲೆಮಾರುಗಳಲ್ಲಿ, ಈ 63 ತಲೆಮಾರ ಎರಡು ಯುಗಗಳಲ್ಲಿ, ತ್ರೇತಾಯುಗ ಮತ್ತು ಸತ್ಯುಗ, ನಮ್ಮದೇನು ವಂಶ ಪರಂಪರೆ ಬಂದೈತಿ, ಯಾರೂ ಈ ರೀತಿಯಾಗಿ ವಿಚಾರ ಮಾಡಿಲ್ಲ. ಅಂಥ ಕೆಟ್ಟ ವಿಚಾರವ ನಿನಗೆ ತಲೆಗೆ ಹೆಂಗೆ ಬರ್ತವ ಅಂಥೇಳಿ ತಾಯಿಯನ್ನು ಮಾಡ್ತಾನೆ. ಕುಲದಲ್ಲಿ ಹಿರಿಯ ಮಗನೇ ರಾಜ, ಸಹೋದರರು ಅವನ ಸಹಾಯಕರು. ಇಲ್ಲೊಂದು ರಾಜನೀತಿ ಶಾಸ್ತ್ರ ಬರೆದಿದೆ, ಭೌತಿಕ ಪಾಶ್ಚಿಮಾತ್ಯದಲ್ಲಿಯೂ ಇದಿದೆ. ಏನಾಗ್ತಿತ್ತಂದ್ರೆ ರಾಜನಿಗೆ ಒಬ್ಬರಿಗಿಂತ ಹೆಚ್ಚು ಗಂಡು ಮಕ್ಕಳಿದ್ರಂದ್ರೆ ಸಿಂಹಾಸನಕ್ಕಾಗಿ ಜಗಳ ಮಾಡ್ತಾರೆ, ಒಬ್ಬರನ್ನು ಕೊಲೆ ಮಾಡ್ತಾರೆ. ಅಶೋಕನ ತೊಗೊಂಡ್ಬಿಡಿ ಉದಾಹರಣೆಗೆ, ಲೇಟೆಸ್ಟ್ ಅಂದರೆ ಅಶೋಕ ಚಕ್ರ ಇವತ್ತು ಅಶೋಕ ಏನಿದ್ದಾನಲ್ಲ, ಅಶೋಕ ತನ್ನ ಸಹೋದರರನ್ನೇ ಕೊಲೆ ಮಾಡಿ ಪಟ್ಟಕ್ಕೆ ಬರ್ತಾನೆ. ಬೌದ್ಧ ಧರ್ಮ ಸ್ವೀಕಾರ ಮಾಡೋಕ್ಕಿಂತ ಮೊದಲು ಮಹಾಹಿಂಸಕ ಇರ್ತಾನೆ ಅಶೋಕ, ತನ್ನ ಸಹೋದರರನ್ನ ಕೊಂದು ಏನು ಮಾಡ್ತಾನೆ ಪಟ್ಟಕ್ಕೆ ಬಂದಿರ್ತಾನೆ. ಅದಕ್ಕೆ ಇಲ್ಲಿ ಅವನು ಹೇಳ್ತಾನೆ, ಇದು ಕುಲದಲ್ಲಿ ಹಿರಿಯ ಮಗನೇ ರಾಜ, ಅಂಥ ಹಿಂಸೆಗಳನ್ನು ತಡೆಗಟ್ಟುವುದಕ್ಕಾಗಿ ಒಂದು ನಿಯಮ ಮಾಡಿಬಿಟ್ರು. ಇಲ್ಲಿ ನಮ್ಮಲ್ಲಿ ನಿಯಮ ಯಾರು ಮಾಡ್ತಾರಂದ್ರೆ ಭರತ ಮಾಡ್ತಾರ, ಸಮ್ರಾಟ ಭರತ. ಅದಕ್ಕೆ ಭರತ ಸೂತ್ರಗಳು, ಧರ್ಮ ಸೂತ್ರಗಳನ್ನು, ಧರ್ಮ ಅನ್ನೋದು ಈಗ ಬರ್ತದೆ ನೋಡ್ರಿ, ನಿಯಮಗಳು, ಕೋಡ್ ಆಫ್ ಕಂಡಕ್ಟ್ ಮಾಡ್ತಾರೆ. ಏನು ಮಾಡ್ತಾರಂದ್ರೆ ಮನೆಯಾಗ ಹಿರಿ ಮಗನನ್ನು ಅದರ ಭಾರವನ್ನು ಹೊತ್ಕೊಂಡು ಹೋಗಬೇಕು, ರಾಜ ಸತ್ತಂದ್ರೆ ರಾಜನ ಹಿರಿ ಮಗನನ್ನೇ ಪಟ್ಟಕ್ಕೆ. ಹಿರಿ ಮಗ ಅಂದರೆ ಕ್ವಾಲಿಫಿಕೇಶನ್ ಅದ, ಅವನು ಸರಿ ಇರಬೇಕು, ವರ್ತನೆ ಸರಿ ಇರಬೇಕು, ನಿನ್ನ ಶರೀರದಲ್ಲಿ ನ್ಯೂನ್ಯತೆ ಇರಬಾರ್ದು, ಸವಲಿರಬೇಕು, ದೇಶವನ್ನು ರಕ್ಷಣೆ ಮಾಡುವಂಥ ಕ್ಷಮತೆ ಇರಬೇಕು ಅಂತ ಹಿರಿ ಮಗ ಇದ್ದಂದ್ರೆ ಅವನೇನು ಮಾಡಬೇಕು, ರಾಜ ಮಾಡಬೇಕು ಅಂತ ಇದೆ. ಆ ಒಂದು ನಿಯಮವನ್ನು ನಮ್ಮ ಪೂರ್ವಜರಾದ ಸಮ್ರಾಟ ಭರತ ಹಾಕಿಕೊಟ್ಟಂಥ ನಿಯಮವನ್ನು ನೀನು ಉಲ್ಲಂಘನೆ ಮಾಡಿದಿಲ್ಲ ಅಂಥೇಳಿ ಭರತ ತಾಯಿಯನ್ನು ಏನು ಮಾಡ್ತಾನೆ, ತೆಗಳ್ತಿರ್ತಾನೆ. ಇದೇ ರೀತಿಯಾಗಿ ತಾಯಿಯನ್ನು ಯಾವ ರೀತಿ ತೆಗಳ್ದ, ಅವಳು ಇದಕ್ಕೆ ಏನು ಉತ್ತರ ಕೊಡ್ತಾಳೆ, ಮತ್ತು ಮುಂದೆ ಬೆಳವಣಿಗೆ ಏನಾಗ್ತಿದೆ ಅನ್ನುವಂಥ ಚಿಂತನೆಗಳನ್ನು ನಾನು
ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.